ಅವರು ದನಕಾಯಿ ಅವರು ಅಂದ್ಬಿಟ್ಟು ದನಕಾಯಿ ಅವರು ಅಂದ್ಬಿಟ್ಟು ಕುರಿ ಮೇಷಮ್ಮನ್ಗೆ ಯಾಕೆ ಕೊಡ್ಬೇಕು? ಅವ ಇವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವ್ರಿಗಿಂತ ಚೆನ್ನಾಗಿ ದುಡಿಯಂತ ಮನುಷ್ಯ ಅವರು. ಹಾ, ಕುರಿ ಮೇಷ ಇದ್ರು ಅವ್ನು ಚೆನ್ನಾಗಿ ಕೆಲಸ ಮಾಡೋನಿಗೆ. ಎಲ್ಲ ನೋಡಾಯ್ತು ಸರ್, ಅವೇನ್ ಏ ನನ್ಗೆ ಇವ್ರು ಯಾರು ಇಷ್ಟನೇ ಇರ್ತಲ್ಲ, ನಮ್ಗೆ ಇಷ್ಟ ಇಲ್ಲ. ಬಡವ್ರು ಕೊಡಿ, ಚಾನ್ಸ್ ಕೊಡಿ, ಸಿಕ್ಕಿಲ್ಲ, ಯಾವ್ದು ಸಿಗ್ತಾ ಇಲ್ಲ. ನಮಗ್ ಬಡ ಜನರಿಗೆ ಈಗ ಕೂಲಿ ಕಾರ ಮಾಡೋರು ಅವ್ ಕೂಲಿ ಮಾಡಕಂದ ಇರ್ಲಿ ಅಂತಂದ ಅವ್ರು ಕ್ಯಾಶ್ ಕೊಡಲ್ವಲ್ಲ. ಯಾಕಾಗಲ್ಲ ಮಾಡ್ಕೋಬೇಕು? ಅವ್ರೇನ್ ಮನುಷ್ಯರಲ್ವಾ? ಅವ್ನು ಇವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋ ಮನುಷ್ಯ, ಇವ್ರಿಗಿಂತ ಚೆನ್ನಾಗಿ ದುಡಿಯ ಅಂತ ಮನುಷ್ಯ, ದುಡ್ದು ಅನ್ನ ಹಾಕಂತ ಮನುಷ್ಯ ಅವನು. ಯಾಕಾಗಲ್ಲ? ಎಲ್ಲ ಆಯ್ತಾರೆ, ಇವ್ರು ಇವರು ದೊಡ್ಡ ದೊಡ್ಡವ್ರ ಮಕ್ಕಳು ದೊಡ್ಡ ದೊಡ್ಡದಾಗೆ ಬೆಳಬೇಕು ಅಂತ ಮಾಡ್ಕೊಂಡವ್ರೆ ಹೊರತು ಅವ್ರು ಇವ್ರಿಗಿಂತ ಚೆನ್ನಾಗಿ ಉಂಟು ಕೆಲಸ ಮಾಡ್ತಕ್ಕಂತ ಮನುಷ್ಯರು. ಕೊಡಿ 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 ಕೊಡಿ, ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ. ಏನನ್ಸುತ್ತೆ, ಯಾರಿಗೆ ಕೊಡ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆಲ್ಲ ಬಡ ನೌಕರಿ ಇದ್ದಾರಿಗೆ ಸ್ವಲ್ಪ ಕೊಡ್ಬೇಕು ಅಂತ. ನೌಕರಿದಾರು ಕೂಲಿದಾರರು ಇದಾರಲ್ಲ, ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು ಅನ್ನಿಸ್ತದೆ. ಹೋಯ್ತಾ ಇದ್ದೆ, ಆಡ್ತಾ ಇದ್ದೆ, ಈಗ ಆಗೋಯ್ತು, ಇವಾಗ ವಯಸ್ಸು ಆಗೋಯ್ತು. ಆವಾಗ ಯಾವ್ದೋ ಒಂದು ಸಂಗೀತ ದೊಡ್ಡ ಸಂಗೀತದಾರರು ಅಂದ್ಬಿಟ್ಟು ಮಳೆ ಬೀಳ್ತಾ ಇತ್ತು, ಈಗ ಹೋಗಿ ಆ ದೊಡ್ಡ ಸಂಗೀತದಾರರು ಅಂದ್ಬಿಟ್ಟು ಕಿಟ್ಗಳು ನನ್ನ ಮಳೆ ಬೀಳ್ತಾ ಇತ್ತು. ದೊಡ್ಡ ಕವಿಗಳು ದೊಡ್ಡ ಸಂಗೀತದಾರರು ಅವರು, ಇವ್ರಿಗಿಂತ ಅಲ್ಲಿ ಜನಗಳು ಒಳ್ಳೊಳ್ಳೆ ಇದೆಲ್ಲ ಮಾಡಿದ್ದಾರೆ, ಅವರಿಂದ ಇವ್ರು ಕಲ್ತಿರೋರು. ಏನು ಸ್ವಲ್ಪ ಕಾಲೇಜ್ ಓದಿದ್ರೆ ಓದಿಲ್ಲ ಅಷ್ಟೇ. ಇಲ್ಲ ಸರ್, ಹೋಗಲ್ಲ, ಆಗಲ್ಲ, ಆಯ್ತು, ನಮ್ಗೆಲ್ಲ ವಯಸ್ಸಾಗ ಆಸೆ ಅದೇ, ವಯಸ್ಸಾಗೋಯ್ತು, ವಯಸ್ಸು ಮಕ್ಕಳು ಕೊಡ್ಲಿ, ಒಳ್ಳೆ ಮಕ್ಕಳು ಬೆಳೆಯ ಮಕ್ಕಳು ಕೊಡ್ಲಿ, ಅದು ನಾವ್ ಕೇಳ್ತಾರೆ. ನಮ್ಮದು ಬಿಡಿ ಆಗೋಯ್ತು, ನಮ್ಗೆ 86 ವರ್ಷ ಆಗೋಯ್ತು. ನಮ್ಗೆ ಹೋಗಿರೋರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಅಂತ? ಸರಿ ಇದಾರ, ಇವ್ರು ಹೋಗ್ಲೇ ಮಾಡ್ಬೇಕಪ್ಪ ಅಂತ ಯಾರಾದ್ರು ಇದೆಯಾ ನಿಮ್ಗೆ ಅನ್ಸುತ್ತಾ? ಯಾರು ಮನೆಗೆಲ್ಲ ಹೋಗಿದಾರಲ್ಲ, ಇವ್ರು ಹೋಗ್ಬಾರ್ದಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಅನ್ನಿಸ್ತದೆ. ಯಾರು ಹೋಗ್ಬಾರ್ದಿತ್ತು? ಇವ್ರು ಎಲ್ಲ ರೈತರ ಮಕ್ಕಳು ಮತ್ತೆ ಕೂಲಿದಾರ ಮಕ್ಕಳನ್ನೆಲ್ಲ ಹಾಕ್ಬೇಕಾಗ್ತದೆ. ಹೌದು, ಬೇಡ ಅನ್ನಿಸ್ತದೆ ನನಗೆ. ಈಗ ಹೋಗಿರ್ತಕ್ಕಂಥವ್ರೆಲ್ಲ ಬೇಡ ಅನ್ನಿಸ್ತದೆ. ಸಾಮಾನ್ಯದಾರರು ಹೋಗ್ಬೇಕು ಅಲ್ಲಿ. ಅವ್ರಿಗೇನಂದ್ರೆ ಕಷ್ಟ ಸುಖ ಕೆಲಸ ಮಾಡೋದು ಯಾವುದು ಪ್ರತಿ ಒಂದು ಯಾವಾಗ ಅವ್ನಿಗೆ ಗೊತ್ತಿರ್ತದೆ. ಕಸ ಗುಡ್ಸೋನ ತಿಳ್ಕೋಬೇಡಿ, ಅವನಿಗೆಲ್ಲ ಯಾವಾಗ ಗೊತ್ತಿರ್ತದೆ. ಪ್ರತಿ ಒಂದು ಯಾವಾಗ ಅವ್ನಿಗೆ ಗೊತ್ತಿರ್ತದೆ. ಬರೀ ಅವ್ನು ಕಸನೇ ಗುಡ್ಸೋನ ಅಂತ ತಿಳ್ಕೋಬೇಡಿ, ಅವ ಕಸ ಗುಡ್ಗುಡ್ಸಿ ಎಲ್ಲ ಯಾವಾಗ ಕಲ್ತಿರ ಮನುಷ್ಯ ಅವನು. ಅವ್ರು ಕೊಡಿ ಚಾನ್ಸ್, ನಮ್ಗೆ ಹೇಳೋದಿಲ್ಲ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.